ಎಸ್ ವೀಕ್ಷಕರೇ, ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಕಾರ್ಯಕರ್ತರಿಂದ ಏನೊಂದು ಪ್ರತಿಭಟನೆ ನಡೀತಾ ಇದೆ. ಈ ಒಂದು ಪ್ರತಿಭಟನೆಯ ಒಂದು ಕಾವಿನಿಂದ ಈಗಾಗಲೇ ಮಾಲಾಪೇಶಿಯ ಕ್ಲೋಸ್ ಆಗಿರುವಂಥದ್ದು. ಇಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಪೊಲೀಸರು ಕೂಡ ಅವರನ್ನು ಬಂಧಿಸಿರುವಂಥದ್ದು. ಈಗ ನಾವು ಈ ಒಂದು ಮಾಲಾಪೇಶ್ಯ ಕ್ಲೋಸ್ ಆಗಿರೋದ್ರಿಂದ ಅಥವಾ ಒಂದು ಬಂದ್ ಆಗಿರೋದ್ರಿಂದ ಇಲ್ಲಿನ ಸಾರ್ವಜನಿಕರು ಏನು ಮಾಲಾಪೇಶ್ಯಕ್ಕೆ ಬಂದಿದ್ರು ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಮ್ಯಾಮ್ ನಮಸ್ಕಾರ. ಮ್ಯಾಮ್ ಮಾಲ್ ಕ್ಲೋಸ್ ಆಗಿರೋದು ಗೊತ್ತಿರಲಿಲ್ವ ನಿಮಗೆ? ಇಲ್ಲ ಸರ್, ನಮ್ಗೆ ಗೊತ್ತಿರಲಿಲ್ಲ. ನಾವು ಇಲ್ಲಿ ಬರಬೇಕು ಅಂತಲೇ ಮಾಗಡಿ ರೋಡಿಂದ ಬರ್ತಾ ಇದ್ದೀವಿ. ನಮ್ಮ ಮಕ್ಕಳು ನಾವೆಲ್ಲರೂ ಬಂದ್ರಿ ಇವತ್ತು, ನಮ್ಮ ಸಿಸ್ಟರ್ಸ್ ಎಲ್ಲರೂ ಬಂದಿದ್ದೀವಿ. ಇದು ಕ್ಲೋಸ್ ಆಗೋದು ನಮ್ಗೆ ಗೊತ್ತಿಲ್ಲ, ಈಗ ಬಂದು ಇಳಿದ್ಮೇಲೇ ಗೊತ್ತಾಗಿತ್ತು ಸರ್. ನ್ಯೂಸಲ್ಲಿ ಏನು ನೋಡಿರಲಿಲ್ವ ನೀವು? ಇಲ್ಲ ಸರ್, ನ್ಯೂಸ್ ನೋಡಿಲ್ಲ. ನೋಡಿಲ್ಲ ಸರ್. ಸರಿ, ಹಾಗಿದ್ರೆ ಮ್ಯಾಮ್ ಏನು ಇನ್ನೊಂದು ನಡೀತಾಯಿದೆಯಲ್ಲ ಅದ್ರ ವಿಚಾರ ನಿಮ್ಗೆ ಗೊತ್ತಿಲ್ಲ? ಹಾಗಿದ್ರೆ ಕಂಪ್ಲೀಟ್ಲಿ ಕನ್ನಡಕ್ಕಾಗಿ ನಡೀತಾ ಇರುವಂಥದ್ದು ಅಂತಂದರೆ ಆ ಮಾಲಾಪೇಶ ಅಂತ ಏನಿದೆ ಅಲ್ಲಿ ಹೆಚ್ಚಿನದಾಗಿ ಕನ್ನಡ ಇಂಗ್ಲೀಷ್ ಬಳಸ್ತಾ ಇದ್ದಾರೆ ಕನ್ನಡಕ್ಕಿಂತ ಹೆಚ್ಚಾಗಿ. ಸೊ ಅದಕ್ಕೆ ಕನ್ನಡವನ್ನು ಹೆಚ್ಚಾಗಿ ಬಳಸಬೇಕು ಅನ್ನೋದು ಇರೋದು. ಏನು ಹೇಳ್ತೀರಾ ಅದ್ರ ಬಗ್ಗೆ? ಒಳ್ಳೇದೇ ಸರ್, ಎಲ್ಲ ಭಾಷೆನೂ ಬೇಕು ನಮ್ಗೆ, ಇಂಪಾರ್ಟೆಂಟೇ. ಬರೀ ಕನ್ನಡ ಅನ್ನೋದಕ್ಕಿಂತ ಎಲ್ಲ ಭಾಷೆನಲ್ಲೂ ಮಾತಾಡಬೇಕು ಸರ್, ಕನ್ನಡನೂ ಇಂಪಾರ್ಟೆಂಟೇ. ಯಾಕಂದರೆ ನಾವು ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಮಾತಾಡಲೇಬೇಕು ಸರ್. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ ಸಂಖ್ಯೆನೇ ಜಾಸ್ತಿ. ಆದರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.